ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24 ಇರ್ಬೋದು, ಯಾವುದೇ ಸಾಲಿಂದ ಇರ್ಬೋದು, ಅದಕ್ಕೇನಾದರೂ ಈಗ ಹೆಲ್ಪ್ಲೈನ್ ನಂಬರ್ಗಳಿದ್ದಾರೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ಹೆಲ್ಪ್ಲೈನ್ ನಂಬರ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ತಪ್ಪಿದ್ರೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 2023-24 ಸಾಲ ಇರ್ಬೋದು, ಯಾವುದೇ ಒಂದು ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ಈಗ ಸ್ಕಾಲರ್ಶಿಪ್ಗೆ ಅರ್ಜಿ ನೋಡಿ ಏನಾದ್ರು ಡೌಟ್ಗಳು ಇದ್ದರೆ ಆ ಡೌಟ್ಗಳನ್ನ ಕ್ಲಾರಿಫೈ ಮಾಡೋಕ್ಕೋಸ್ಕರ ಹೆಲ್ಪ್ಲೈನ್ ನಂಬರ್ಗಳು ಯಾವ್ದು ಇದ್ದಾರೋ ಏನು ಅಂತ ಕೇಳ್ತಾ ಇದ್ದರು. ಎಸ್ ಫ್ರೆಂಡ್ಸ್, ಹೆಲ್ಪ್ಲೈನ್ ನಂಬರ್ ಕೂಡ ಇದ್ದಾವೆ. ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಅಪ್ರೋಚ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತೋರಿಸ್ಕೊಡ್ತಾ ಇರ್ತಕ್ಕಂಥ ಡಿಪಾರ್ಟ್ಮೆಂಟಿನ ಹೆಲ್ಪ್ಲೈನ್ ನಂಬರ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲನೇ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಸೊ ಇಲ್ಲಿ ಕಾಂತಾ ಅಂತ ಭಾವಿಸ್ತಾ ಇದ್ದೀನಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ವತಿಯಿಂದ ನಿಮಗೆ ಹೆಲ್ಪ್ಲೈನ್ ನಂಬರ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅಂತ ಏನು ಕರಿತೀವಿ, ಸೊ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಯಾವುದು ಏನು ಅಂತ ಕೂಡ ನೋಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಲ್ಪ್ಲೈನ್ ನಂಬರ್ ನಿಮಗೆ ಒಂದು ಯಾವುದೇ ಒಂದು ನಿಮಗೆ ಸ್ಕಾಲರ್ಶಿಪ್ ಸಂಬಂಧಪಟ್ಟಂಥ ಒಂದು ನಿಮಗೆ ಮಾಹಿತಿ ಬೇಕಾಗಿತ್ತು ಅಥವಾ ಅದಕ್ಕೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಇತ್ತಂದರೆ, ಸೊ ಅವರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಹೆಲ್ಪ್ಲೈನ್ ನಂಬರ್ ಸಹಾಯವಾಣಿ ಅಂತ ಕರಿತೀವಿ, ಅಲ್ಪಸಂಖ್ಯಾತ ಇಲಾಖಾ ಸಹಾಯವಾಣಿ ಸಂಖ್ಯೆ 8277999990. ಇದಕ್ಕೇನಂದ್ರೆ ಮಾಹಿತಿ ಹಾಗೂ ಸಹಾಯ ಪಡೆಯಲು ಸಾರ್ವಜನಿಕರು ಮತ್ತು ಫಲಾನುಭವಿಗಳು ಮೇಲೆ ಪ್ರಕಟಿಸಿದ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಹೆಲ್ಪ್ಲೈನ್ ನಂಬರ್ ಕೂಡ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಕನ್ಸರ್ನ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೈನಾರಿಟಿ ಸ್ಟೂಡೆಂಟ್ನವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ವಾಟ್ಸಪ್ ಸಂಖ್ಯೆನೂ ಕೂಡ ಇದೆ, ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ನಿಮ್ದು ಏನೋ ಡೌಟ್ಸ್ಗಳಿದ್ರೆ ಅವರು ರಿಪ್ಲೈ ಕೂಡ ಮಾಡ್ತಾರೆ. ಫ್ರೆಂಡ್ಸ್, ಇದು ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ಮೊದಲನೇದು. ಸೊ ಹಾಗಾಗಿ ತಿಳಿಸಿದ್ದೀನಿ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ 8277999990 ಈ ನಂಬರಿಗೆ ಕೂಡ ಹೆಲ್ಪ್ಲೈನ್ ಮಾಡ್ಬೋದು. ಅಥವಾ MWD@Karnataka.Government.in ಕೂಡ ಮೇಲ್ ಕೂಡ ಮಾಡ್ಬೋದು. ಇಮೇಲ್ ನಂಬರು ಇದೆ, MWD@Karnataka.Government.in ಕೂಡ ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಎರಡನೇ ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವತಿಯಿಂದ ನಂಬರ್ಗೆ ಯಾವುದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ನೋಡಿ ಫ್ರೆಂಡ್ಸ್, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ನಿಮಗೆ ಏನಾದರೂ ಅರ್ಜಿಯಲ್ಲಿ ಏನಾದರೂ ಡೌಟ್ಗಳಿದ್ದು ಅಂದರೆ ಏನಾದರೂ ಕುಂದುಕೊರತೆಗಳಿದ್ದರೆ ನಿಮಗೆ ಏನಪ್ಪಾ ಅಂದರೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದರೆ. ಸೊ ಅದು ಯಾವ ಹೆಲ್ಪ್ಲೈನ್ ನಂಬರ್ ಅಂದರೆ 1902 ಕೂಡ ಕರೆ ಮಾಡ್ಬೋದಾಗಿದೆ. 1902 ಅಂತ ಏನು ಕರಿತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಅಲ್ಲಿ ನಿಮ್ಮ ವಿದ್ಯಾರ್ಥಿ ನಿಲಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕ್ವಶನ್ಸ್ಗಳಿದ್ರು ಕೂಡ ಅಲ್ಲಿ ನೀವು ಅಪ್ರೋಚ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಗೆ ಯಾವುದೇ ಒಂದು ವಿದ್ಯಾರ್ಥಿಗಳಿದ್ದರಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ನಿಮಗೆ ಲಾಗಿನ್ ಆಗಿ ಅಥವಾ ಚೆಕ್ ಮಾಡಿಕೊಂಡಾಗ ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ಗೆ ಏನಾದರೂ ಡೌಟ್ಗಳು ಇದ್ದಿದ್ರೆ ತಪ್ಪದೆ ನೀವು ಏನು ಮಾಡ್ಬೇಕಂದ್ರೆ ಹೆಲ್ಪ್ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ, 1902 ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೂಡ ತೋರಿಸಿದ್ದಾರೆ ಇಲ್ಲಿ ನೋಡಿ. 1902 ಫಾರ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೆಲ್ಪ್ಲೈನ್ ನಂಬರ್ ಅಂತ ಕೂಡ ಬಿಡುಗಡೆ ಮಾಡಿದರೆ. ಇನ್ನು ನೆಕ್ಸ್ಟ್ ಬರೋದಾದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳು ಏನಾದರೂ ನಿಮಗೆ ಕುಂದುಕೊರತೆಗಳಿದ್ದರೆ ಅಥವಾ ನಿಮಗೇನಾದ್ರು ಡೌಟ್ಗಳಿದ್ದು ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳು, ಸೊ ನಿಮಗೇನಾದರೂ 24/7 ಇಲಾಖೆ ಸಂಖ್ಯೆಯನ್ನು ಕೂಡ ಬಂದಿದೆ, 9482300400 ಈ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಟ್ವಿಟರ್ ಲಿಂಕ್ ಕೂಡ ಇದೆ, ಆ ಟ್ವಿಟರ್ ಲಿಂಕ್ ಕೂಡ ನೀವು ಏನಪ್ಪ ಅಂದರೆ ಮೆಸೇಜ್ ಕೂಡ ಮಾಡ್ಬೋದು. ಕಲ್ಯಾಣ ಮಿತ್ರ ಸಮಾಜ ಕಲ್ಯಾಣ ಇಲಾಖೆ ಆ್ಯಪ್ ಅಂತ ಕೂಡ ಬರುತ್ತೆ. ಇಲ್ಲಿ ನಿಮಗೆ ನಂಬರ್ ಕೂಡ ಇದೆ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ 9482300400 ಇದೇನಿದೆಯಲ್ಲ ಈ ನಂಬರಿಗೆ ನೀವು ಏನಪ್ಪ ಅಂದರೆ ಅವರಿಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ, ಮೆಸೇಜ್ ಕೂಡ ಮಾಡ್ಬೋದು, ಹಾಗೆ ಹಾಕಿ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಆ ನಂಬರಿಗೆ ಕೂಡ ನೀವು ಕಾಲ್ ಕೂಡ ಮಾಡ್ಬೋದು, ರಿಪ್ಲೈ ಕೂಡ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು, ಸೊ ನೀವು ಏನಾದರೂ ಡೌಟ್ಗಳಿತ್ತು ಅಂದರೆ ಕಲ್ಯಾಣ ಮಾತ್ರ ಸಮಾಜ ಕಲ್ಯಾಣ ಇಲಾಖೆ 24/7 ಈ ನಾವು ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿದರೆ. ಸೊ ಸಹಾಯವಾಣಿ ಕೇಂದ್ರ ಅಂತ ಕರಿತೀವಿ, ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಥ ಯಾವುದೇ ಕುಂದುಕೊರತೆಗಳು ಸ್ಕಾಲರ್ಶಿಪ್ ಸಂಬಂಧಪಟ್ಟದಿರ್ಬೋದು, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಅಫೀಷಿಯಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಮೆಸೇಜ್ ಮಾಡಿ ಕೂಡ ಕೇಳಿದೆ ನೋಡಿ, ಇನ್ ರೆಸ್ಪಾನ್ಸ್ ಯುವರ್ ಕ್ವೈರಿ 40% 60% ಸ್ಕಾಲರ್ಶಿಪ್ ಪೇಮೆಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಟು ಯುವರ್ ಆಧಾರ್ ಸೇಟ್ ಬ್ಯಾಂಕ್ ಅಕೌಂಟ್ ಅಂತ ಅವರೇ ಕಲ್ಯಾಣ ಮಾತ್ರ ಇಲಾಖೆಯವರೇ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ವಿದ್ಯಾರ್ಥಿಗಳು ಅವ್ರು ಏನು ಮಾಡಿದ್ರು, ಸ್ಕ್ರೀನ್ಶಾಟ್ನ ಹಾಕಿ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ಅವರಿಗೆ ಕಳಿಸಿದ್ರು. ಅವರು ಆಟೋಮೆಟಿಕಲಿ ಅಮೌಂಟ್ ಕ್ರೆಡಿಟ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಸ್ನ ಕೂಡ ಅವರು ರಿಪ್ಲೈ ಮಾಡಿದ್ರು ನೋಡಿ ಫ್ರೆಂಡ್ಸ್, 24/2024 ಅವರು ಕೂಡ
21ನೇ ತಾರೀಕು ಹಾಕಿದ್ರು. ಸೊ ಅವ್ರಿಗೆ ಟ್ವಿಟರ್ನಲ್ಲಿ ಕೂಡ ಹಾಕಿದ್ರು, ಅವ್ರ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿದೆ. 60%, 40% ಎರಡು ಅಮೌಂಟ್ ಕೂಡ ಜಮಾ ಮಾಡಿದೆ ಸ್ಕಾಲರ್ಶಿಪ್ ಪೇಮೆಂಟು ಅಂತಲೂ ಕೂಡ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನು ಕೂಡ ಅವರು ಇಲ್ಲಿ ಶೋ ಮಾಡಿದ್ದಾರೆ ಫ್ರೆಂಡ್ಸ್. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಸ್ ಸಿ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳ ಹೆಸರು ಮತ್ತು ಅದರ ಜೊತೆ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲನೂ ಕೂಡ ಇಲ್ಲಿ ಸಕ್ಸಸ್ ಆಗಿದೆ. ಸೊ ಆ ಕ್ರೆಡಿಟ್ ಆಗಿರ್ತಕ್ಕಂಥ ಅಮೌಂಟ್ ಡೇಟ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ 7/7/2023, 23/2024. ಸೊ ಇವೆರಡೂ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥ ಒಂದು ಡೀಟೇಲ್ಸ್ನು ಕೂಡ ಅವ್ರು ಏನು ಮಾಡಿದ್ದಾರೆ. ಸೊ ಅವರು ಇಲ್ಲಿ ಕಲ್ಯಾಣ ಮಿತ್ರ ಸಮಾಜ ಕಲ್ಯಾಣ ಇಲಾಖೆ ಆ್ಯಪ್ ಏನಿದೆಲ್ಲ ಅದ್ರ ಮುಖಾಂತರ ಅವ್ರು ಕ್ವಶನ್ ಕೂಡ ಕೇಳಿದ್ರು, ಅವ್ರು ರಿಪ್ಲೈ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ನಿಮಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ಸೊ ವಿದ್ಯಾರ್ಥಿಗಳಿಗೂ ಈಗ ಯಾವುದೇ ಒಂದು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಥ ನಂಬರ್ಗಳಿದ್ರೆ ನಾನು ಹೇಳಿದ್ನಲ್ಲ 24/7 ಹೆಲ್ಪ್ಲೈನ್ ನಂಬರ್ 9482300 ಅಂತ ಕಾಣ್ತಾಯಿದ್ದಲ್ಲ. ಸೊ ಇಲ್ಲಿ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾಟಗರಿ ವಿದ್ಯಾರ್ಥಿಗಳು ಯಾರಾದರೂ ಇದ್ರಂದರೆ, ಸೊ ಅವ್ರಿಗೆ ಸಂಬಂಧಪಟ್ಟಂಥ ಹೆಲ್ಪ್ಲೈನ್ ನಂಬರ್ ಏನಾದರೂ ಬೇಕಾಗಿತ್ತಂದರೆ ಇಲ್ಲಿ ಕೂಡ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥವ್ರು ಏನು ಇದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ನೀವು 1902 ಕೂಡ ಕಾಲ್ ಮಾಡಿ ನಿಮ್ಮ ಕ್ವೈರಿನೂ ಕೂಡ ಕೇಳಿ. ಸೊ ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಕೂಡ ಕ್ಲಾರಿಫೈ ಮಾಡ್ತಾರೆ. ಮತ್ತು ಅದನ್ನು ಬಿಟ್ಟರು ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ kernataka.government.in ಕೂಡ ನೀವು ಮೇಲ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಹೆಲ್ಪ್ಲೈನ್ ನಂಬರ್ ಬಗ್ಗೆ ಒಂದು ಯಾವ್ದಾದ್ರು ಮಾಹಿತಿ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇವಡೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ.